ಅವರು ಆಕ್ಚುಲಿ ಇವತ್ತು ಬಿಜಾಪುರದಲ್ಲಿ ರ್ಯಾಲಿ ಇದೆ, ರೋಡ್ ಶೋ ಇದೆ ಬಿಜಾಪುರ ಸಿಟಿನಲ್ಲಿ. ಅಲ್ಲಿ ಬಂದಿದ್ರು, ಇಲ್ಲಿಗೂ ಕೂಡ ಕರೆದಿದ್ರು, ಬಂದಿದ್ರು ಅಷ್ಟೇ. ಒಂದ್ ಕಡೆ ಈಗ ಬಿಜೆಪಿ ಅವರು ಲಿಂಗಾಯತನ್ನ ಕಡೆಗಣಿಸ್ತಾ ಇದ್ದಾರೆ ಸರ್, ಮತ್ತೊಂದ್ ಕಡೆ ಈಗ ಲಿಂಗಾಯತ ಮಠಗಳಿಗೆ ಭೇಟಿ ಕೊಡ ಅಂದ್ರೆ ಲಿಂಗಾಯತ ಶಕ್ತಿ ಕೇಂದ್ರಗಳಿಗೆ ಭೇಟಿ ಕೊಡುತ್ತೆ. ಶಕ್ತಿ ಕೇಂದ್ರಗಳಿಗೆ ಭೇಟಿ ಕೊಡಬೇಕು ರಾಜಕೀಯ ಉದ್ದೇಶದಿಂದ ಅಲ್ಲ, ಅವ್ರು ಇನ್ವೈಟ್ ಮಾಡಿದ್ರು, ಬಂದಿದ್ರು, ಸಭೆನಲ್ಲಿ ಭಾಗವಹಿಸಿದ್ರು, ಜಯಂತ್ಯೋತ್ಸವದಲ್ಲಿ ಬಸವ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿದ್ರು. ಏನು ವಿವಾದ? ಯಾರು ಹೇಳೋದು ವಿವಾದ? ನಾನು ವಿವಾದ ಆಗ್ತಕ್ಕಂಥ ಹೇಳಿಕೆ ಕೊಟ್ಟೇ ಇಲ್ಲ, ಆ ಥರ ಕೊಟ್ಟೇ ಇಲ್ಲ. ಸಿ, ಇದು ತಿರುಚಿರ್ತಕ್ಕಂಥದ್ದು. ನಾನೇನು ಹೇಳಿದೆ, ಅವರು ಒಬ್ಬರು ಟಿ ವಿ ಚಾನೆಲ್ನವರು ಕೇಳಿದ್ರು ಲಿಂಗಾಯತನ ಇದನ್ನ ಎಲೆಕ್ಷನ್ ಕಾರ್ಡ್ ಮಾಡ್ಕೊಂಡಿದ್ದಾರೆ, ಲಿಂಗಾಯತರ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ನೋಡಪ್ಪ, ಲಿಂಗಾಯತ್ ಸಮಾಜದವರು ಭಾಳ ಒಳ್ಳೆ ಮುಖ್ಯಮಂತ್ರಿಗಳಾಗಿದ್ದರು, ನಿಜಲಿಂಗಪ್ಪನವರು ಪ್ರಾಮಾಣಿಕ ಮುಖ್ಯಮಂತ್ರಿ ಆಗಿದ್ದರು, ಅವರು ಎಐಸಿಸಿ ಪ್ರೆಸಿಡೆಂಟ್ ಕೂಡ ಆಗಿದ್ದರು, ವೀರೇಂದ್ರ ಪಾಟೀಲರು ಒಬ್ಬ ದಕ್ಷ ಮುಖ್ಯಮಂತ್ರಿ ಆಗಿದ್ದರು, ಜೆ ಎಚ್ ಪಟೇಲ್ ಆಗಿದ್ದರು, ಕಂಠಿ ಆಗಿದ್ದರು, ಇವರೆಲ್ಲ ಆಗಿದ್ದದು ಕಾಂಗ್ರೆಸ್ನಲ್ಲಿ ಆಗಿದ್ದರು. ಗೊತ್ತಾಯ್ತಾ, ಜೆ ಎಚ್ ಪಟೇಲರು ಮಾತ್ರ ಜನತಾ ದಳದಲ್ಲಾಗಿದ್ದರು. ಸೊ ಈಗ ಬಸವರಾಜ ಬೊಮ್ಮಾಯಿ ಅವರು ಈಗ ಬಂದು ಕರಪ್ಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದೆ ನಾನು. ಲಿಂಗಾಯತರ ಜಾತಿ ಅಂತ ಹೇಳಲಿಲ್ಲ, ಕರಪ್ಟ್ ಆಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಅಂತ ಹೇಳಿದೆ. ಅದಕ್ಕೆ ಇದನ್ನು ಸೇರಿಸಿ ಇದು ಮಾಡಿದ್ದಾರೆ ಅಷ್ಟೇ. ಇಟ್ ಇಸ್ ನಾಟ್ ಟ್ರೂ.